ಈ ಯೋರಿ ಒಂದು ಎಲ್ಲಾ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ನೋಡಿದಲ್ಲಿ ಸಿಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೇಗ್ ಮಾಡ್ತಾರೆ ಪ್ರೊಸೆಸ್ ಹೇಗಿರುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಚಾನಲ್ಗೆ ಅಜ್ಜು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಬಹುದು ವಿಡಿಯೋ ಆದರೆ ನೀವು ಲೈಕ್ ಅನ್ನು ಕೂಡ ಮಾಡಬಹುದು ವಿದ್ಯಾರ್ಥಿಗಳೇ ಮೊದಲ ಪ್ರೊಸೆಸ್ಗೆ ಬರೋದಾದ್ರೆ ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಎ ಅಂತ ಕ್ಲಾಸ್ ಬಿ ಅಂದ್ರೆ ಬರ್ತಾರೆ ಆ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಪ್ರಮಾಣ ಪತ್ರ ಕನ್ನಡ ಮಾಧ್ಯಮ ಮತ್ತೆ ಗ್ರಾಮೀಣ ಪ್ರಮಾಣ ಪತ್ರವನ್ನು ವೆರಿಫಿಕೇಶನ್ ಮಾಡಿಸಬೇಕಾಗುತ್ತೆ ಅದನ್ನು ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಅದರ ಮೇಲೆ ಅನೌನ್ಸ್ ಹೋಗಿ ಅಟೆಂಡ್ ಮಾಡ್ತೀರಾ ಇಲ್ಲಿ ಡೇಟ್ ಟೈಮ್ ಅಪ್ಲೆಂಡ್ ಮಾಡಿದ್ದಾರೆ ಬ್ಯಾಚ್ ವೈಸ್ ನಿಮ್ಮ ರ್ಯಾಂಕಿಂಗ್ ಅದರ ಮೇಲೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಬೇಕಾಗುತ್ತೆ ನಂತರ ನಿಮ್ಮ ಬಿಇಒ ಅಥವಾ ಬಿ ತಾಲೂಕು ತಾಲೂಕು ಆಫೀಸರ್ಗಳು ನಿಮ್ಮ ಡೇಷನ್ ವೆರಿಫೈ ಮಾಡಿ ಅದನ್ನ ಎಂಟ್ರಿ ಮಾಡ್ತಾರೆ ಅದು ಬೋರ್ಡ್ ಗೆ ಹೋಗುತ್ತೆ ಅಲ್ಲಿ ನಮ್ದು ಆಟೋಮೆಟಿಕಲ್ ವೆರಿಫೈ ಆಗಿದೆ ಇನ್ನು ಅದರ್ಸ್ ಬೇರೆ ವಿದ್ಯಾರ್ಥಿಗಳಿಗೆ ಕ್ಲಾಸೇ ಕ್ಲಾಸ್ ಬಿ ಬಿಟ್ಟು ಅದರ್ ವಿದ್ಯಾರ್ಥಿಗಳಿಗೆ ಒಂದಿನ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಅವರು ಕೂಡ ಅಟೆಂಡ್ ಆಗಬೇಕಾಗುತ್ತೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಬೆಸ್ಟ್ ಚಾನ್ಸ್ ಅಂದ್ರೆ ಇನ್ ಕೇಸ್ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ ಡೌಟ್ ಇರುತ್ತೆ ಒಂದೊಂದು ಏನಾದ್ರು ಮೇಜರ್ ಚೇಂಜಸ್ ಕೂಡ ಮಾಡ್ಕೋಬೇಕಾಗುತ್ತೆ ಅಂತ ವಿದ್ಯಾರ್ಥಿಗಳು ನೇರವಾಗಿ ಕೆಇ ಆಫೀಸ್ ಮಲ್ಲೇಶ್ವರಂ ಬೆಂಗಳೂರಿಗೆ ಭೇಟಿ ನೀಡಬಹುದು ಅಲ್ಲಿ ನಿಮಗೆ ಈಸಿಯಾಗಿ ಆರಾಮಾಗಿ ನಿಮ್ಮದು ಎಲ್ಲಾ ರೀತಿಯ ವೆರಿಫಿಕೇಶನ್ ಕೂಡ ಆಗುತ್ತೆ ಅದೇ ಪಿ ಎಚ್ ಕ್ಯಾಂಡಿಡೇಟ್ಸ್ ಕೂಡ ಕಾಲ್ ಮಾಡಿದರೆ ಅವರು ಕೂಡ ಅಟೆಂಡ್ ಮಾಡಬೇಕಾಗುತ್ತೆ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ ಜೊತೆವಾಗಿ ಅಲ್ಲಿ ನಿಮಗೆ ವೆರಿಫೈ ಮಾಡ್ತಾರೆ ಡಾಕ್ಟರ್ ಕೂಡ ಇರ್ತಾರೆ ಅದ್ರ ಜೊತೆ ನಿಮಗೆ ವೆರಿಫೈ ಮಾಡ್ತಾರೆ ಇಲ್ಲಿ ನಿಮಗೆ ಪರಿಶೀಲಿಸುವ ವಿಧಾನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೇಗೆ ಪರಿಶೀಲನೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಟಿ ಎರಡ್ ಸಾವಿರದ ಇಪ್ಪತ್ತೆರಡು ಅಪ್ಲಿಕೇಶನ್ ಫಾರ್ಮ್ ಅನ್ನು ಆನ್ಲೈನ್ ಮೂಲಕನೇ ಕೆ ಅವರು ನಿಮ್ದು ವೆರಿಫಿಕೇಶನ್ ಮಾಡ್ತಾರೆ ನಂತರ ನಿಮ್ದು ಟಿ ಟ್ವೆಂಟಿ ಟ್ವೆಂಟಿ ಟು ಆಲ್ ಟಿಕೆಟ್ ಅನ್ನು ಆನ್ಲೈನ್ ಮೂಲಕ ಕೆಇ ಅವರು ಕೂಡ ಸೇಮ್ ವೆರಿಫಿಕೇಶನ್ ಮಾಡ್ತಾರೆ ಎಸ್ ಎಸ್ ಸಿ ಅಂಕಪಟ್ಟಿ ಮತ್ತೆ ಜನ್ಮ ದಿನಾಂಕವನ್ನು ಬಿಟ್ಟು ಆನ್ಲೈನ್ ಅಲ್ಲೇ ಕೂಡ ವೆರಿಫೈ ಮಾಡ್ತಾರೆ ನಿಮ್ಮ ಡಾಟಾ ನಿಮ್ಮ ಪರೀಕ್ಷೆ ಮಂಡಳಿಯ ಡಾಟಾದೊಂದಿಗೆ ವೆರಿಫೈನ ಮಾಡ್ತಾರೆ ಸೆಕೆಂಡ್ ಪರೀಕ್ಷೆ ಅಂಕಗಳನ್ನು ಕೂಡ ಆನ್ಲೈನ್ ಅಲ್ಲಿ ಕೂಡ ಡೈರೆಕ್ಟ್ ಆಗಿ ಫಿಚ್ ಮಾಡ್ತಾರೆ ನಿಮ್ಮ ಪರೀಕ್ಷಾ ಮಂಡಳಿಯ ಡಾಟಾದೊಂದಿಗೆ ಅದೇ ರೀತಿ ಏಳು ವರ್ಷದ ವ್ಯಾಸಂಗ ಪ್ರಮಾಣ ಪತ್ರ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗೆ ಹೋಗಿ ಅಲ್ಲಿ ವೆರಿಫೈ ಮಾಡಿಸಬೇಕಾಗುತ್ತೆ ಕನ್ನಡ ಮಾಧ್ಯಮ ಗ್ರಾಮೀಣ ಕೂಡ ಸೇಮ್ ಶಿಕ್ಷಣ ಇಲಾಖೆ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂದರೆ ಬಿ ಆಫೀಸ್ ಹೋಗಿ ವೆರಿಫಿಕೇಶನ್ ಮಾಡಿಸ್ತೀರಾ ನಂತರ ಇಲ್ಲಿ ಜಾತಿ ಪ್ರಮಾಣ ಪತ್ರ ಆನ್ಲೈನ್ ಮೂಲಕ ಎಂಟ್ರಿ ಮಾಡಕ್ ಕೊಟ್ಟಿದ್ದಾರೆ ಮತ್ತೆ ಎಂಟ್ರಿ ಮಾಡ್ತೀರಾ ಸಾಕಷ್ಟು ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡ್ತಾ ಇಶ್ಯೂ ಆಗಿದೆ ಈ ತರ ಎಡಿಟ್ ಮಾಡ್ಬೇಕು ಚೇಂಜ್ ಮಾಡ್ಬೇಕು ಅಪ್ಲೋಡ್ ಆಗ್ತಿಲ್ಲ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬಂದಿಲ್ಲ ಹಿಂಗ್ ಇಷ್ಟೇ ಬೇಜಾರ್ ಡೌಟ್ ನೋಡ್ತಾ ಇದ್ರು ಇನ್ನೂ ಕೂಡ ಲಿಂಕ್ ಜನರೇಟ್ ಮಾಡ್ತಾರೆ ಲಿಂಕ್ ಬಂದ ತಕ್ಷಣ ಅಪ್ಲೈ ಮಾಡಬೇಕಾಗುತ್ತೆ ಮತ್ತೆ ಡೇಟ್ ನ ಎಕ್ಸ್ಟೆಂಡ್ ಮಾಡ್ತಾರೆ ಯಾಕಂದ್ರೆ ಲಿಂಕ್ ನ ಪ್ರೊವೈಡ್ ಮಾಡೋದು ಲೇಟ್ ಆಗಿದೆ ಅದಕ್ಕೋಸ್ಕರ ನಂತರ ವೈದ್ಯರ ಕರ್ನಾಟಕ ಮೀಸಲಾತಿ ತರ್ಟಿ ಸೆವೆನ್ ಜೆ ಅದು ಕೂಡ ಆನ್ಲೈನ್ ಮೂಲಕ ಪ್ರದೇಶ ಇರುತ್ತೆ ಸೂಪರ್ ನಂಬರ್ ಕೋಟ ಆನ್ಲೈನ್ ಮೂಲಕ ಕರಿತದೆ ಇಲ್ಲಿ ಡಿ ಆಗಿ ಮೆನ್ಷನ್ ಮಾಡಿದ್ದಾರೆ ಎಲ್ಲೆಲ್ಲಿ ಯಾವೆಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಯಾವೆಲ್ಲ ಸಹಿ ಬೇಕು ಅಂತ ಎಲ್ಲ ಪ್ರೊಸೆಸ್ ಬಂದ್ಬಿಟ್ಟು ಆನ್ಲೈನ್ ಮೂಲಕ ಆಗುತ್ತೆ ಇನ್ ಕೇಸ್ ಆಫ್ಲೈನ್ಗೆ ಸ್ವಲ್ಪ ಕ್ಯಾಂಡಿಡೇಟ್ಸ್ ಗಳಿಗೆ ಅದರ ಕ್ಲಾಸ್ ಕ್ಲಾಸ್ ಬಿ ಆಫ್ಲೈನ್ ಕರಿತಾರೆ ನಂತರ ಎನಿ ಡೌಟ್ ಇದ್ರು ಇನ್ನೂ ಕೂಡ ಎನಿ ಚೇಂಜಸ್ ಇದ್ರೂ ಕೂಡ ನೀವು ಕೆಎ ಆಫೀಸ್ ಹೋಗಿ ಭೇಟಿ ನೀಡಬಹುದು ಮತ್ತೆ ಇನ್ ಕೇಸ್ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದ್ರೆ ಸ್ವಲ್ಪ ಡಿಲೇ ಆದ್ರೂ ಕೂಡ ಅದಕ್ಕೆ ಅವರು ಮತ್ತೊಂದು ಚಾಸ್ನ ಪ್ರೊವೈಡ್ ಮಾಡಿ ಮಾಡ್ತಾರೆ ಇದು ಖಂಡಿತ ಶ್ಯೂರ್ ಆಗಿರುತ್ತೆ ಈ ವರ್ಷ ಡಾಕ್ಯುಮೆಂಟ್ ಬಂದ್ಬಿಟ್ಟು ಸಿಂಪಲ್ ಆಗಿ ಆನ್ಲೈನ್ ಮೂಲಕ ನಡೆದಿದೆ ಇನ್ ಕೇಸ್ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಲಿಲ್ಲ ರಿಜೆಕ್ಟ್ ಆಯಿತು ಇನ್ ಕೇಸ್ ಎನಿ ಪ್ರಾಬ್ಲಮ್ ಇದ್ರು ಕೂಡ ನೀವು ಕೆಎ ಆಫೀಸ್ ಬೆಂಗಳೂರಿನ ಕಾಂಟ್ಯಾಕ್ಟ್ ಮಾಡಬೇಕು ಇನ್ ಕೇಸ್ ನಿಮಗೆ ದೂರ ಆದ್ರೆ ನೀವು ಆನ್ಲೈನ್ ಮೂಲಕನೇ ಎಲ್ಲ ಬೇಗ ಮುಗಿಸ್ಕೊಳ್ಳೋದು ಬೆಟರ್ ಇನ್ ಕೇಸ್ ಮೇಜರ್ ಕಷ್ಟ ಏನೂ ಆಗಲಿಲ್ಲ ಪ್ರಾಬ್ಲಮ್ ಆಯ್ತು ಅಂದ್ರೆ கே ஆஃபீஸ் பெங்களூர்ன கான்டாங் இதை விட்டு நோடியோ தான் ஃபார் வச்சிங் எவ்ரி ஒன் மந்தி நோட்